ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಣ್ಣ ತಮ್ಮಂದಿರು ದುಃಖದಲ್ಲಿ ತೇಲಿ. ನಾನು ಮಾಡಿದ ಕುತಂತ್ರಕ್ಕೆ ಆ ಶಂಕರ್ ಬೀದಿಯನಾದ. ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಆತ್ಮಹತ್ಯೆ ಅಂತ ಕೇಸನ್ನ ಮುಚ್ಚಾಕಿಸಿದ್ದು ಆಯ್ತು. ಇನ್ನೇನಿದ್ದರು ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷದ ಕಿಡಿಯನ್ನೆಬ್ಬಿಸಿ ಇಬ್ಬಾಗ ಮಾಡಲೇಬೇಕು. ಇಲ್ಲ ಅಂದ್ರೆ ನಾನು ಬದುಕೋದೇ ಕಷ್ಟ. ಅದಕ್ಕಾಗಿ ತಂದಿರುವೆ ಮಾನವನ ಮೆದುಳನ್ನೇ ಬದಲಾಯಿಸಬಲ್ಲ ಮತ್ತಿನ ಔಷಧಿ. ಬರ್ತೆ ಬರ್ತೆ. ಓ ಮಾವ, ಏನ್ ಮಾವ ಕರೆದಿದ್ದು? ಸರಿ ಕೂತ್ಕೊಳ್ಳಿ ಮಾವ. ನಾನು ಕುಳಿತುಕೊಳ್ಳಲು ಬಂದಿಲ್ಲ ಭಾರತಿ. ಅಣ್ಣ ತಮ್ಮಂದಿರು ತಂಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸಮಯ ನೋಡಿ ನಾನು ಇಲ್ಲಿಗೆ ಬಂದೆ. ಭಾರತಿ, ಹಿಂದೆ ನೀನು ನನಗೆ ಕೊಟ್ಟ ಮಾತಿನಂತೆ ನಡೆಯಲು ಇದು ಸರಿಯಾದ ಸಮಯ. ನೋಡೋ, ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷದ ಕಿಡಿಯನ್ನೆಬ್ಬಿಸಿ ಅವರಿಬ್ಬರು ಮನೆಯಿಂದ ಆಚೆ ಕಟ್ಟಬೇಕು. ಆ ರೀತಿ ನೀ ಮಾಡಬೇಕು. ಅದಕ್ಕೆ ತಂದಿರುವೆ ಈ ಮತ್ತಿನ ಔಷಧಿಯನ್ನ. ಇದನ್ನ ಹಾಲಿನಲ್ಲಿ ಹಾಕಿ ಆ ಧರ್ಮಣನಿಗೆ ಕುಡಿಸು. ಅಷ್ಟೇ ತಾನೇ ಮಾವ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಇದನ್ನ ಹಾಲಿನಲ್ಲಿ ಹಾಕಿ ಬೆರೆಸಿ ನನ್ನ ಮಾವನಿಗೆ ಕುಡಿಸಿ ತನ್ನ ಕೆಟ್ಟತನದಾಗಿ ವರ್ತಿಸೋಕೆ ಬಂದಂತ ಸುಳ್ಳು ಅಪವಾದನ ಹೊರಿಸಿ ಅವನಿಗೆ ಸರಿಯಾದ ಶಿಕ್ಷಣ ಕಲಿಸೋದು ನನ್ನ ಕೈನಲ್ಲಿ. ಗುಡ್, ವೆರಿ ಗುಡ್. ಅಲ್ಲಿ ನೋಡು, ಧರ್ಮಣ್ಣ ಇತ್ತ ಕಡೆನೆ ಬರ್ತಾ ಇದ್ದಾನೆ. ನೀನು ಮನೆ ಒಳಗಡೆ ಹೋಗು. ಬಿ ಕೇರ್ಫುಲ್. ಓಕೆ ಮಾವ, ನಾನು ಇಲ್ಲಿ ಬರ್ತೇನೆ. ಓಕೆ ಮಾವ, ಥ್ಯಾಂಕ್ ಯು. ದೇವ್ರು ದೊಡ್ಡನಮ್ಮ, ಸೀತಾ ಗುಣವಾಗ್ಬಿಟ್ಲು. ಓ ಹೌದಾ, ಈಗ ಅವರು ಎಲ್ಲಿದ್ದಾರೆ? ಹಾಗೆ ಸಿಟಿ ಕಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಅಶೋಕ್ ಕರ್ಕೊಂಡೋಗಿದ್ದಾನೆ. ಇನ್ನೇನು ಬರ್ಬಹುದು ಭಾರತಿ? ನನಗೆ ತಲೆ ತುಂಬಾ ನೋಯ್ತಾ ಇದೆ ಅಮ್ಮ, ಒಂದು ದೊಡ್ಡ ಕಾಫಿ ಕೊಡ್ತೀನಮ್ಮ. ಅಷ್ಟೇ ತಾನೆ ಮಾವ, ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಹಾಲು ಅಥವಾ ಕಾಫಿ ಮಾಡ್ಕೊಂಡು ಬರ್ತೀನಿ. ಒಂದು ನಿಮಿಷ ಮಾವ, ಕೂತ್ಕೊಳ್ಳಿ ನೀವು. ಸರಿನಮ್ಮ. ಇವತ್ತು ನನ್ನ ಮಾವ ಒಂದು ಗತಿ ಕಾಣಲೇಬೇಕು. ಹೇಗಿದ್ರು ಇದರಲ್ಲಿ ನನ್ನ ಮಾವ ಕೊಟ್ಟಿರುವಂತ ಔಷಧಿನ ಹಾಕಿದ್ರು. ಆ ಮಾವ ತಗೊಳ್ಳಿ. ಸೀತಾ ಭಾರತಿ, ನನ್ನ ತಮ್ಮನ ಕೈ ಹಿಡಿದು ಬಂದ ನೀನು ಈ ಮನೆಯ ಭಾಗ್ಯಲಕ್ಷ್ಮಿಯಮ್ಮ. ನನ್ನ ಮನಸ್ಸಿಗೆ ಕೋಟ್ ಚಂಚಲ ಆಗ್ತಾ ಇದೆಯಲ್ಲ. ಭಾರತಿ, ಈ ನಿನ್ನ ದೇಹ ಕಾಂತಿನ ನೋಡ್ತಾ ಇದ್ರೆ ಹಾಗೆ ನನ್ನ ಹೃದಯದಲ್ಲಿ ನೂರಾರು ಕಾಮ ಭಾವನೆಗಳು ಪುಟಿದೇಳ್ತಾ ಇದೆ. ನೋಡು ಭಾರತಿ, ಅಶೋಕ್ ಬರುವಷ್ಟರಲ್ಲಿ ಈ ನಿನ್ನ ತೋಳದಕ್ಕೆ ಕೊಡು. ಬಾ ಭಾರತಿ, ಬಾ ಭಾರತಿ, ಬಾ ಬಾ ಭಾರತಿ, ಬಾ. ಭಾರತಿ ನಾ
ಕೈ ಹಿಡಿದು ಹೇಳ್ತಾ ಇದ್ಯಾ? ಏನಿದು ನಿನ್ನ ವಲ್ಸ ಕೆಲಸ? ನಾನು ಏನ್ ಮಾಡಿದೆ? ನಾನು ಏನ್ ಮಾಡಿದೆ? ನಾನು ಭಾರತಿನ ಕೈ ಹಿಡಿದು ಹೇಳದ್ನ. ಭಾರತಿ, ಭಾರತಿ, ನಾನೇನಾದ್ರೂ ಅಪ್ಪಿ ತಪ್ಪಿ ನಿನ್ನ ಮೈಯನ್ನ ಮುಟ್ಟಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಥೋ ಪಾಪಿ, ಮಾಡುದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಿದ್ದಿಲ್ಲ, ಕ್ಷಮಿಸ್ಬೇಕಾ ನಿನ್ನ? ಏನಿದ್ರೆ ನೋಡಿದ್ರೆ ಏನ್ರಿ, ನೀವು ಸ್ವಲ್ಪ ತಡವಾಗಿ ಬಂದಿದ್ರು, ಈ ಪಾಪಿ ನನ್ನ ಶೀಲವನ್ನೇ ಹಾಳು ಮಾಡ್ತಾ ಇದ್ದ. ಮಾರ್ತಿ, ಮುಂದೆ ಮಾತಾಡ್ಬೇಡ. ಕಣ್ಣಾರ ಕಂಡ ನನಗೆ ಗೊತ್ತಾಯ್ತು, ನನ್ನ ಅಣ್ಣನ ಹೊಲಸು ಕೂಡ ಏನು ಅಂತ. ನಾನೇನು ಅಂತ ಹೇಳಮ್ಮ, ಇಷ್ಟು ಮಾತ್ರ ಸತ್ಯ ತಂಗಿ, ಸತ್ಯ. ನಾನು ಯಾವ ಕಾಮ ಚೇಷ್ಟೆಗೂ ಕೈ ಹಾಕಿರ್ಲಿಲ್ಲಮ್ಮ, ಕೈ ಹಾಕಿರ್ಲಿಲ್ಲ. ಯಾಕೋ ಯಾವ ಕಾಮ ಚೇಷ್ಟೆಗೂ ಕೈ ಹಾಕಿಲ್ಲ ಅಂತ ಆ ಸುಳ್ಳು ಬರುತ್ತೀಯ? ಕಣ್ಣಾರ ಕಂಡ ದೃಶ್ಯ ಆ ಸುಳ್ಳು, ಅಥವಾ ನನ್ನ ಹೆಂಡತಿ ಹೇಳ್ತಾರ ಮಾತು ಸುಳ್ಳು? ಈ ಧರ್ಮದ ಮನತನ ಅದೆಷ್ಟು ದಿನಗಳಿಂದ ವಂಚು ಆಗ್ತಾ ಕುಳಿತಿದ್ಯೋ? ನನ್ನ ಹೆಂಡತಿ ಒಂದಿಗೆ ಕಾಮತಿ ಆಸೆ ಆಡಲಿಕ್ಕೆ? ಅಶೋಕ್, ಅಶೋಕ್, ಇದೇನಪ್ಪ ನಿನ್ನ ಮಾತು? ನನ್ನ ಒಡ ಹುಟ್ಟಿದ ತಮ್ಮನ ಬಾಯಿಂದ ಬರುವಂತ ಮಾತುಗಳ ಇವು? ಅಶೋಕ್, ಅಶೋಕ್, ಈ ನಿನ್ನ ಬಾಯಿಂದ ಬಂದಂತ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಹೃದಯಕ್ಕೆ ಕಾದ ಸಲಾಗಿನಿಂದ ಚುಚ್ಚಿದಂತ. ಸತ್ಯವಾಗಿಯೂ ಈ ನಿನ್ನಣ್ಣ ಅಂತವನಲ್ಲ ಕಣು, ಈ ನಿನ್ನ ಹೆಂಡತಿ ಕಾಫಿಯಲ್ಲಿ ಯಾವುದೋ ಮತ್ತಿನ ಔಷಧಿಯನ್ನು ಹಾಕಿ ನನ್ನನ್ನು ಕಾಮುಕರಾಗಿ ಮಾಡ್ಬಿಟ್ಲಪ್ಪ, ಕಾಮುಕರಾಗಿ ಮಾಡ್ಬಿಟ್ಟು. ಬಾರಿ ಧರ್ಮರಾಜದ ವಂಶದ ಕುಣಿ ನೀನು. ಏ, ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಾಗ ಭರತ ತನ್ನ ಅಣ್ಣನ ಪಾದರಕ್ಷೆಗಳನ್ನು ಹೊತ್ತು ಪೂಜೆ ಮಾಡ್ತಿದ್ದಂತೆ. ಹಾಗೆ ನನ್ನ ಅಣ್ಣ ಶ್ರೀರಾಮಚಂದ್ರ ಎಂದು ನೆಂಬಿ ನೀನು ತೋರಿದ ಮಾರ್ಗದಲ್ಲೆಲ್ಲ ನಡೆದೆ. ಆ ತಪ್ಪಿಗೆ ಈ ಮನತನಕ್ಕೆ ಮಸಿ ಬಳದು ನನ್ನ ಹೆಂಡತಿಯನ್ನ ಕಾಮದಾಟಕ್ಕೆ ಕರೆದಿಲ್ಲ. ಕಾಮುಕ ಮುಚ್ಚ ಬಾಯಿನ. ಈ ಧರ್ಮದ ಮನತನಕ್ಕೆ ಅಧರ್ಮದ ಮಸಿ ಬಳದ ನೀನೊಂದು ಕಾಮುಕ. ಹೌದಪ್ಪ, ಹೌದು. ಪ್ರತ್ಯಕ್ಷ ಕಂಡ ದೃಶ್ಯಕ್ಕೆ ನಾನು ಕಾಮುಕ. ಪ್ರಾಮಾಣಿಸಿ ನೋಡಿದಾಗ ನಾನು ಕಾಮುಕನಲ್ಲ, ನಾನು ಕಾಮುಕನಲ್ಲ. ನನ್ನ ಮಾತನ್ನ ನಂಬೋ. ನಾನೆಂದಿಗೂ ನನ್ನ ತಮ್ಮ ಉಣ್ಣುವ ಊಟವನ್ನು ಕಿತ್ತುಕೊಳ್ಳುವ ಕಟುಕ ನಾನಲ್ಲಪ್ಪ, ನಾನಲ್ಲ. ಈ ವಿಚಾರದಲ್ಲಿ ಏನಿ ತಲೆ ಹಾಕ್ಬೇಡ. ತಲೆ ಹಾಕೋದೇ ಆದ್ರೆ ನೀವಿಬ್ರು ಇಲ್ಲೇ ಸಂತೋಷವಾಗಿರಿ, ನಾನು ನನ್ನ ಹೆಂಡತಿ ಕರ್ಕೊಂಡು ಎಲ್ಲರೂ ಹೊರಟಾಗ್ತೀನಿ. ಮಧ್ಯ ಮಾತನಾಡಿ ನೀನೇಕಮ್ಮ ನಿಷ್ಠುರವಾಗ್ತೀಯ? ಹಾ, ವಿಧಿಯು ತಂದ ಬಿರುಗಾಳಿಯ ಬಿರುಕಿನಿಂದ ವಿಭಾಗವಾಯಿತಮ್ಮ ಅಣ್ಣ ತಮ್ಮಂದಿರೆಂಬ ಕರುಳಿನ.
ಬಂದಿಗೆ ಈ ಮಹಾಮಂದಿರದಲ್ಲಿ ನೀನು ಸುಖವಾಗಿರು. ಹಿಂದಿಗೆ ಹಿಂದಿಗೆ ಮುಗಿಯಿತಪ್ಪ ನನಗೆ ಈ ಮನೆಯ ಋಣ. ನನ್ನಂತ ಅಪವಾದ ಹೊತ್ತವನಿಗೆ ಈ ಮನೆಯಲ್ಲಿ ಜಾಗವಿಲ್ಲ. ನನ್ನ ವಾಸ ಸುಡುಗಾಡಿನಲ್ಲಿ. ನನ್ನಂತ ಅಪವಾದ ಹೊತ್ತವನಿಗೆ ಸುಡುಗಾಡಿನಲ್ಲೇ ವಾಸ. ಸಾಕು ನೋಡು, ಮರ್ಯಾದಿಂದ ಈ ಮನೆ ನಾನು ಇರೋದಾದ್ರೆ ಇರು. ಅದನ್ನ ಬಿಟ್ಟು ಆಟ್ ಗೋಡಲ್ಲಿ ದೀಪ ಇಟ್ಟಂಗೆ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡು. ಭಾರತಿ, ನಿನ್ನ ಗಂಡ ಹೇಳುವುದಕ್ಕೂ ಮುಂಚೆ ನಾನೇ ಈ ಮನೆ ಬಿಟ್ಟು ಹೊರಟೋಗ್ತೀನಮ್ಮ. ಏನು ಪಾಪ, ಕರಳಿದ ಕಂಗಳಲ್ಲಿ ದುಃಖವನ್ನು ತುಂಬಿಕೊಂಡು ಹಸುಳೆಯ ಪ್ರಾಣ ಬರೆಯಿತು. ನನಗೆ ಇನ್ನು ಈ ಮನೆಯ ಅನ್ನದ ಋಣ ಮುಗಿಯಿತು. ಸೀತಾ, ಏನು ಇದು ಹಾಳುಪೂರ್ಣ ಕೇಳ್ತಿದ್ದೀಯಾ? ನಿನ್ನ ವಿಧವೆಯ ಬಾಳನ್ನು ನೋಡಬಾರದೆಂದು ಆ ವಿಧಿಯು ನನ್ನನ್ನು ಕೈ ಬೀಸಿ ಕರೆಯುತ್ತಿದೆಯಮ್ಮ. ವಿಧಿಗೆ ಬಾ ಬಾ ಎಂದು. ಅಶೋಕ್, ನಾನಿನ್ನು ಬರ್ತೀನಪ್ಪ. ಏಯ್, ಏನು ಇನ್ನು ಬರ್ತೀನಿ ಬರ್ತೀನಿ ಅಂತ ಇಲ್ಲೇ ನಿಂತಿದ್ಯಾ? ಸಂಶಯ ಭೂತ ಅಣ್ಣ ತಮ್ಮರ ದೂರ ಮಾಡಿದ. ಸಂಶಯ ಭೂತ ಅಣ್ಣ ತಮ್ಮರ ದೂರ ಮಾಡಿದ. ಸತ್ಯವೇನೆಂದು ಅರಿಯದ ಮನಕ್ಕೆ ಚೂರಿ ಹಾಕಿದ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ? ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ, ಅವನ ಗುಣಗಾನನ. ಹಿಂದಿಗೆ ಈ ಮನೆಯ ಅನ್ನದ ಋಣ ನನಗೆ ಮುಗಿದಮ್ಮ. ಸದಾ ನನ್ನ ಚಿಂತೆಯಲ್ಲೇ ತೇಳ್ಬೇಡಮ್ಮ. ನೀನು ಯಾವಾಗಲೂ ನಗು ನಗುತ್ತೀರಮ್ಮ, ನಗು ನಗುತ್ತಿರು. ನಾನಿನ್ ಬರ್ತೀನಮ್ಮ, ಬರ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ, ಮನ. ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಣದಲ್ಲಿ ಒಂದು ದಿನ ಕಡಲನ್ನು ಕುಡದಲ್ಲಿ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ